ಬೆಸರುಗೊಂಡರೆ ಹಿಂದೆ ಬಂದು ಬಸದ ಭಾರವ್ಯಸನವನು ಹಿಂಗಿಸಿದೆ ಬೆಸರುಗೊಂಡರೆ ಹಿಂದೆ ಬಂದು ಏನ ನಿತ್ತಪುದೋ ಹೆಸರುಗೊಳಲರಿಯದೆ ಮನೋವಾಗ್ವಿಸರ ಮರಳಿದ ತರ್ಕ ನಿಗಮ ಪ್ರಸರಣದ ಪರದೈವ ನೀ ಮೈದೋರಿದೆ ತನಗೆ ಕವಿ ಬಹಳ ಸೊಗಸಾಗಿ ವೇದಾಂತ ವೇದ್ಯನಾದ ಪರಮಾತ್ಮನ ಮಹಿಮೆಯನ್ನ ದ್ರೌಪದಿಯ ಮೂಲಕ ಹೇಳಿಸ್ತಾ ಇದ್ದಾನೆ. ಒಂದು ಬಾರಿ ಹೇಳಿದ್ರೆ ಸಾಕು, ಒಮ್ಮೆ ದೇವ ಅಂತ ಕರೆದ್ರೆ ಸಾಕು, ನೀನು ಬಂದು ಹಿಂದೆ ಉಬ್ಬಸದ ಭಾರದ ವ್ಯಸನವನ್ನ ಪರಿಹರಿಸಿದೆ, ಹಿಂಗಿಸಿದೆ ಅಂತ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇ ತದ್ ವ್ರತಂ ಮಮ ಅಂತ ರಾಮಾಯಣದಲ್ಲಿ ಶ್ರೀರಾಮ ಹೇಳ್ತಾನೆ. ಒಮ್ಮೆ ನಾನು ನಿನ್ನವನು ಅಂತ ಹೇಳಿದ್ರೆ ಸಾಕು, ಅವನನ್ನು ಕಾಪಾಡ್ತೀನಿ, ಇದು ನನ್ನ ವ್ರತ ಎಂಬುದಾಗಿ ಇಂಥದ್ದು ಅಭಯ ಕೊಡ್ತಕ್ಕಂಥ ಪರಮಾತ್ಮನ ಧೀರೋದಾರವಾದ ಲಕ್ಷಣ ಅಂಥವನು ನೀನು. ಇನ್ನು ಸಾಕ್ಷಾತ್ ದರ್ಶನವೇ ಆಗಿಬಿಟ್ರೆ ಏನು, ನೀನು ದರ್ಶನ ಬೇಡ, ಕೇವಲ ಚಿಂತನದಿಂದಲೇ ಅನುಗ್ರಹ ಮಾಡ್ತೀಯ, ಈಗ ನೀನೇ ಮೈವೆತ್ತು ನಿಂತಿದ್ದೀಯಾ ಅಂದರೆ ಅದರ ಪುಣ್ಯವನ್ನ ಅದರ ಪರಿಣಾಮವನ್ನ ಏನಂತ ಹೇಳುವುದು. ಮನೋವಾಗ್ ಬಿಸರ ಮರಳಿದ ತರ್ಕ ನಿಗಮ ಪ್ರಸರಣದ ದೈವ, ಮನೋವಾಕ್ಕುಗಳು ಮುಟ್ಟಲಾಗದಂಥ ತರ್ಕಾತೀತವಾದಂಥ ಸ್ತರ ನಿನ್ನದು ಸ್ವಾಮಿ ಪರಮಾತ್ಮ, ನೀನೇ ಮೈದೋರಿದೆಯಲ್ಲ ಅಂತ. ತರ್ಕವನ್ನ ತಾನು ಸಹಿಸೋದಿಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ತರ್ಕ ಪ್ರತಿಷ್ಠಾನಾತ್ ಅಂತ ಹೇಳಿಬಿಟ್ಟು ಬ್ರಹ್ಮಸೂತ್ರದ ಒಂದು ಸೂತ್ರ ಉಂಟು. ಹಾಗೆ ನೈಷ ತರ್ಕೇಣ ಮತಿರಾಪನೀಯ ನಚಿಕೇತಾ ಅಂತ ಕಠೋಪನಿಷತ್ತಿನ ಮಾತು ಕೂಡ ಬರುತ್ತದೆ. ತರ್ಕದ ತಂಟೆ ತಕರಾರುಗಳಿಗೆ ಆತ ಎಟುಕುವವನಲ್ಲ, ಮಾತಿನ ಮೋಡಿಗೆ ಸಿಲುಕುವಂಥವನಲ್ಲ, ಮನಸ್ಸಿನ ವ್ಯಾಪಾರಗಳಿಗೆ ಇಂದ್ರಿಯಗಳ ಚೌಕಟ್ಟಿಗೆ ಅದೆಲ್ಲ ಪರಿಧಿಗೆ ಅತೀತನಾದಂಥವನು ಎಂಬುದಾಗಿ. ಕಾರಣ ಅದು ಸ್ವಸಂವೇದ್ಯವಾದದ್ದು, ಸಂವಿನ್ ಮಾತ್ರವಾದದ್ದು, ಪರತತ್ವ ಸಚ್ಚಿದಾನಂದ ಸ್ವರೂಪ ಅಂತ. ಅಂಥ ಪರಮಾತ್ಮನನ್ನ ವೇದಾಂತ ವಾಕ್ಯಗಳಿಂದ ಗೌರವಿಸಿ ಅದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಇರುವಂತಹ ಪರತತ್ವದ ಭಾವವನ್ನ ಕುಮಾರವ್ಯಾಸ ಸೊಗಸಾಗಿ ಕನ್ನಡ ಜನತೆಗೆ ಮುಟ್ಟಿಸಿರುವ ಪರಿ ಅನ್ಯಾದೃಶ. ಇನ್ನು ಮುಂದೆ ಆಕೆಯ ಮತ್ತೊಂದು ಸ್ತುತಿಯ ಮುಖವನ್ನು ನೋಡೋಣ. ಪತಿಗಳಿವರಂಜಿದರು ಧರ್ಮಸ್ಥಿತಿಯನು ಅರಿದವರು ಧರ್ಮಸ್ಥಿತಿಯನು ಅರಿದವರು ಅಳುಕಿದರು ತತ್ ಪಿತೃ ಪಿತಾಮಹ ಗುರುಗಳಡಗಿದರು ಅವನಿಯಲಿ ಬಗಿದು ಗತಿವಿಹೀನೆಗೆ ಕೃಷ್ಣ ಬಾಯ್ ಬಿಡಲು ಲಜ್ಜಾ ಸ್ಥಿತಿಯನುಳುಹಿದ ದೈವ ನೀ ಮೈದೋರಿದೆ ತನಗೆ ರಾಗಗಳ ಸೊಗಸೇ ಅದ್ಭುತವಾದದ್ದು. ಪ್ರಿಯದರ್ಶನರು ಕಂಡಾಗ ಪ್ರಿಯದರ್ಶಿನಿ ರಾಗ ಬರಬೇಕಲ್ವಾ? ಮೊದಲು ಕಂಡದ್ದು ಪ್ರಿಯದರ್ಶಿನಿ ರಾಗವಾದರೆ ಈಗ ಪರಮಹಂಸಾನಂದಿಯಾದ ಪರಮಾತ್ಮನ ಸ್ತೋತ್ರಕ್ಕೆ ಹಂಸಾನಂದಿಯ ಬಳಕೆ ಎಷ್ಟು ಯುಕ್ತವಾದದ್ದು. ಅವಳು ಹೇಳ್ತಾ ಇದ್ದಾಳೆ, ಪತಿಗಳು ಅಂಜಿದರು, ಒಬ್ಬರಲ್ಲ ಇಬ್ಬರಲ್ಲ ಐವರು. ಇವನು ಮಾತಲ್ಲೇ ಹೇಳುವುದಿದ್ರೆ ನರರು ಗಿರರೇ ಗೀರ್ವಾಣರಿನ್ ಮಿಗಿಲು, ಅವರೇನು ಸಾಮಾನ್ಯ ಮನುಷ್ಯರೇ, ದೇವತೆಗಳನ್ನೂ ಮೀರಿಸಿದಂಥವರು ಪತಿಗಳು.
ಇನ್ನು ಧರ್ಮಸ್ಥಿತಿಯನ್ನು ಅರಿದವರು ಅಳುಕಿದರು. ಧರ್ಮಾಧರ್ಮ ವಿಚಕ್ಷಣರು ಅಳುಕಿಬಿಟ್ರು ನಾವು ಸತ್ಯ ಹೇಳಿದರೆ ಏನಾಗುತ್ತೋ ಅಂತ. ಒಬ್ಬ ವಿದುರ ಮತ್ತೊಬ್ಬ ವಿಕರ್ಣ ಬಿಟ್ಟು ಇನ್ಯಾರು ಕೂಡ ದ್ರೌಪದಿಯ ಅಧರ್ಮ ವಿಜಿತಳು ಅಂತ ತುಂಬಿದ್ದ ಸಭೆಯಲ್ಲಿ ಹೇಳಲು ಆಗಲಿಲ್ಲ. ಪಿತೃ ಪಿತಾಮಹ ಪ್ರಪಿತಾಮಹ ಗುರುಗಳು ಎಲ್ಲರೂ ಕೂಡ ಅವನಿಯನು ಅಂದರೆ ಭೂಮಿಯಲ್ಲಿ ಬಗಿದು ಹೊಕ್ಕರು, ಭೂಮಿಯೊಳಗೆ ಕುಸಿದು ಹೋಗಿಬಿಟ್ರು, ಮುಖ ಮರೆಸಿಕೊಂಡ ಮಖೇಡಿಗಳಾಗಿಬಿಟ್ರು ಅಂತ ಕವಿ ಹೇಳ್ತಾ ಇದ್ದಾನೆ. ಎಷ್ಟು ಮಾರ್ಮಿಕವಾದದ್ದು ಮತ್ತು ಆ ಉಕ್ತಿ ವಿಲಾಸದ ಸೊಗಸು ಎಂಥದ್ದು ನೋಡಿ. ಗತಿವಿಹೀನೆಗೆ ಕೃಷ್ಣ ನೀನೇ ಗತಿ, ನೀನೇ ಸ್ಥಿತಿ, ನನಗೆ ಗತಿ ಇಲ್ಲ ಅಂದಾಗ ನೀನೊಬ್ಬನೇ ಗತಿಯಾಗಿಬಿಟ್ಟು ಬಂದಿಯಲ್ಲ ದೈವ, ನೀನು ಮೈದೋರಿದೀಯಪ್ಪ, ನೀನೊಬ್ಬ ನನ್ನ ಪಾಲಿಗಿದ್ದೀಯ, ನೀನಿದ್ದರೆ ಸಾಕು, ಇನ್ಯಾರು ಬೇಡ ಅಂತಿದ್ದಾಳೆ. ಕಾರಣ ಇಷ್ಟೇ, ಯಾರು ಆತ್ಮೀಯರೋ ಅವರು ನಮಗೆ ಸರ್ವಸ್ವ. ಬಂಧು ಬಾಂಧವರ ವರಸೆ ಅಲ್ಲ, ರಕ್ತ ಸಂಬಂಧಗಳು ಬರುವಂಥದ್ದಲ್ಲ, ಭಾವ ಸಂಬಂಧ ಬಹಳ ಮುಖ್ಯವಾದದ್ದು. ಸ್ನೇಹ ಸಂಬಂಧಗಳಿಗಿಂತ ಮುಖ್ಯ. ಸಂಬಂಧಗಳಲ್ಲಿ ಬಂಧ ಇರುತ್ತೆ ಹೊರತುನುವೆ ಸಮ್ಯಕ್ SUM ಸಮ್ ಅಂತೀವಲ್ಲ ಆ ರೀತಿಯಾದ ಸಾರ ಇರುವುದಿಲ್ಲ. ಆದರೆ ಸ್ನೇಹದಲ್ಲಿ ಹಾಗಲ್ಲ. ಎಲ್ಲ ದೃಷ್ಟಿಯಿಂದ ನೋಡಿದಾಗ ಕೃಷ್ಣನಿಗೆ ನಿಜವಾಗಿ ದ್ರೌಪದಿಯ ಮೇಲಿದ್ದ ವಾತ್ಸಲ್ಯ ಗೊತ್ತಾಗುತ್ತದೆ. ದ್ರೌಪದಿಗೆ ಕೃಷ್ಣನ ಮೇಲಿದ್ದ ಭಕ್ತಿ ಗೌರವಗಳು, ಅನನ್ಯ ಅವಲಂಬನ ಸ್ಥಿತಿ ಅದು ಕೂಡ ಗೋಚರವಾಗುತ್ತದೆ. ಈ ವಿವರಗಳನ್ನು ಮತ್ತೂ ಸೊಗಸಾಗಿ ಮುಂದೆ ನೋಡೋಣ. ನಮಸ್ಕಾರ.